ಲೋಕಸಭಾ ಚುನಾವಣಾ ಅಖಾಡ ಅಕ್ಷರಶಃ ರಂಗೇರ್ತಿದೆ. ಬಿಜೆಪಿ ಕಾಂಗ್ರೆಸ್ ಪ್ರಚಾರದಲ್ಲಿ ಬರ ಪರಿಹಾರ, ತೆರಿಗೆ ಬಾಕಿ ವಿಷಯ ಸಮರವಾಗಿ ಬದಲಾಗಿದೆ. ಕಾಂಗ್ರೆಸ್ನ ಆರೋಪಕ್ಕೆಲ್ಲ ಇವತ್ತು ನಿರ್ಮಲಾ ಸೀತಾರಾಮನ್ ಲೆಕ್ಕ ಕೊಟ್ರು. ನಿರ್ಮಲಾ ಲೆಕ್ಕ ತಪ್ಪು ಅಂತ ಕೃಷ್ಣ ಬೈರೇಗೌಡರು ಹೊಸ ಲೆಕ್ಕ ಇಟ್ಟು ಬಹಿರಂಗ ಚರ್ಚೆಗೆ ಸವಾಲು ಹಾಕಿದರು. ಲೋಕಸಭೆ ಚುನಾವಣೆ ಅಖಾಡದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಪ್ರಚಾರದ ಅಸ್ತ್ರವಾಗಿರೋದು ಬರ ಪರಿಹಾರ. ಕೇಂದ್ರದವರು ಬರ ಪರಿಹಾರ ಕೊಡ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಅನ್ಯಾಯ ಮಾಡುತ್ತಿದ್ದಾರೆ. ಕನ್ನಡಿಗರು ಅಂದ್ರೆ ನಿರ್ಲಕ್ಷ್ಯ ಅಂತೆಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವರು ನೇರ ಆರೋಪ ಮಾಡುತ್ತಿದ್ದಾರೆ. ಸಿಎಂ ಹೇಳಿಕೆಗೆ ಮೊನ್ನೆ ಚನ್ನಪಟ್ಟಣಕ್ಕೆ ಬಂದಿದ್ದ ಅಮಿತ್ ಶಾ ರೋಡ್ ಶೋ ಮಧ್ಯೆ ಸಿದ್ದರಾಮಯ್ಯ ಸರ್ಕಾರ ಬರ ಪರಿಹಾರಕ್ಕೆ ವರದಿ ಕೊಟ್ಟಿದ್ದೇ ಲೇಟು ಅಂದಿದ್ರು. ಇದನ್ನು ಕಾಂಗ್ರೆಸ್ನವರು ಅಸ್ತ್ರ ಮಾಡಿಕೊಂಡು ದಾಖಲೆಗಳನ್ನು ಬಿಟ್ಟು ವಾಗ್ದಾಳಿ ಮಾಡಿದ್ರು. ಆದ್ರಿವತ್ತು ಕಾಂಗ್ರೆಸ್ನವರ ಆರೋಪಗಳಿಗೆಲ್ಲ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಲ್ಲಿ ಉತ್ತರ ಕೊಟ್ಟರು. ನಾನು ಸ್ವತಃ ಡಿಸೆಂಬರ್ 19 ತಾರೀಕು ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ, ನೋಡಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಇವತ್ತವರಿಗೆ ಪರಿಹಾರ ಕೊಟ್ಟಿಲ್ಲ, ಮೆಂಬರ್ಗಳಿಗೆಲ್ಲ ಹೇಳ್ರಿ ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನು ಡಿಸೆಂಬರ್ 19 ತಾರೀಕು ಭೇಟಿ ಮಾಡಿದೆ. 20 ತಾರೀಕು ಅಮಿತ್ ಶಾ ಭೇಟಿ ಮಾಡಿದೆ, ನಾನು ಕೃಷ್ಣ ಬೈರೇಗೌಡ ಇಬ್ರು ಭೇಟಿ ಮಾಡುದು ಮಾಡ್ರಿ ಅಂತ ಹೇಳಿದ್ರು. ಇವ್ರು ಏನ್ ಹೇಳಿದ್ರು ಗೊತ್ತ, ಅಮಿತ್ ಶಾ ಡಿಸೆಂಬರ್ 23 ಮೀಟಿಂಗ್ ಕರೆದಿದ್ದೀನಿ, ಅವತ್ತು ನಿಮ್ಗೆ ತೀರ್ಮಾನ ಮಾಡಿ ಪರಿಹಾರ ಕೊಟ್ಬಿಡ್ತೀನಿ. ಇದೇ ಅಮಿತ್ ಶಾ ಹೇಳದ್ದು. ಅಮಿತ್ ಶಾ ನಿನ್ನೆ ಚನ್ನಪಟ್ಟಣಕ್ಕೆ ಬಂದು ಸುಳ್ಳು ಹೇಳಿದಾರಲ್ಲ, ಅವ್ರು ಹೇಳದ್ದು 18,171 ಕೋಟಿ ಪರಿಹಾರ ಕೇಳಿದ್ದೀರಿ, ನಾವು ಇವತ್ತವರಿಗೆ ಕೊಡ್ಲಿಲ್ಲ. ದಟ್ ಕರ್ನಾಟಕ ಗವರ್ಮೆಂಟ್ ಹ್ಯಾಡ್ ಸಬ್ಮಿಟೆಡ್ ಅ ಮೆಮೊರಾಂಡಮ್. Then also in October, the inter-ministerial central team came here. They went through the ground, had the on-spot assessments. All right. Mr. Narendra Modi ji, Mr. Amit Shah, naan sulle edidre rajakeeya nivrutti aagtini. Neevu sulle edidre en madbeku avaru? En madbeku re? ಹೋಗ್ಬೇಕಲ್ವಾ? ಮತ್ತೆ ಅವರಿಗೆ ಪಾಠ ಸುಳ್ಳೇಳ್ತವ್ರ ಪಾಠ ಕಲ್ಸೋರು ಯಾರು? ನೀವು ಕಲ್ಸ್ಬೇಕಲ್ವಾ? 26 ತಾರೀಕು ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿಗೆ ಪಾಠ ಕಲ್ಸ್ಬೇಕು ಬೇಡ? ಈ ಅನ್ಯಾಯ ಸಮರ್ಥನೆ ಮಾಡ್ತಕ್ಕಂಥ ಕರ್ನಾಟಕದ ಬಿಜೆಪಿ ಅವರಿಗೆ ಬುದ್ಧಿ ಕಲ್ಸ್ಬೇಕು ಬೇಡ? ಫಸ್ಟ್ ಇಸ್ ಅಬೌಟ್ ದ ಡ್ರೌಟ್ ಖರೀಫ್ 2023 ವಿಚ್ ಇನ್ವಾಲ್ವ್ಸ್ ಕರ್ನಾಟಕ, Andhra Pradesh and Maharashtra. Michaung cyclone, which involves Andhra Pradesh, Tamil Nadu, both of whom were affected by that. The floods and the landslide of Assam, Sikkim and Tamil Nadu. So three sets of consideration for the National Disaster Relief Fund, which have to be taken up by the High Level Committee, are awaiting that clearance from the Election Commission. Post which the high level committee will immediately sit and disperse. ಸಿದ್ದರಾಮಯ್ಯನವರ ಹೇಳಿಕೆಗೆ ನಿರ್ಮಲಾ ಮೇಡಮ್ ಉತ್ತರ ಕೊಟ್ಟು ಚುನಾವಣಾ ಆಯೋಗದ ಕ್ಲಿಯರೆನ್ಸ್ ಕೊಟ್ಟಾಕ್ಷಣ ಹಣ ಕೊಡ್ತೀವಿ ಅಂದ್ರು. ಆದ್ರೆ ಕರ್ನಾಟಕ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಕೋರ್ಟ್ ನಿರ್ಧಾರ ಮಾಡುತ್ತೆ ಅಂತಾನೂ ವಾಗ್ದಾಳಿ ಮಾಡಿದ್ರು. ಕರ್ನಾಟಕ ಸರ್ಕಾರ ಬಹಳ ದಿನಗಳ ಕಾಲ ಕಾದು, ಸುಮಾರು 5 ತಿಂಗಳುಗಳ ಕಾಲ ಕಾದು, ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಪಿಟಿಷನ್ನನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ದೀವಿ. ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಿಟ್ ಪಿಟಿಷನ್ ಅನ್ನು ಫೈಲ್ ಮಾಡಿದ್ದೀವಿ. ವೆಲ್, ಸ್ಟೇಟ್ ಹ್ಯಾಸ್ ಗಾಟ್ ಎವ್ರಿ ರೈಟ್ ಟು ಡೂ ವಾಟ್ ಇಟ್ ವಾಂಟ್ಸ್. ಇಟ್ ವಾಂಟ್ಸ್ ಟು ಗೋ ಟು ದ ಕೋರ್ಟ್, ಪ್ಲೀಸ್ ಲೆಟ್ ಇಟ್ ಗೋ. ಲೈಕ್ ಕೇರಳ ವೆಂಟ್ ಟು ದ ಕೋರ್ಟ್ ಸೇಯಿಂಗ್ ವಿ ಆರ್ ನಾಟ್ ಬೀಂಗ್ ಅಲೌಡ್ ಟು ಬಾರೋ. ಐ ಸೆಡ್ ಆಲ್ ರೈಟ್, ಪ್ಲೀಸ್ ಲೆಟ್ ದಮ್ ಗೋ, ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್, ವಿಲ್ ಕೀಪ್ ಆಲ್ ದ ಫ್ಯಾಕ್ಟ್ಸ್ ಬಿಫೋರ್ ದ ಕೋರ್ಟ್, ಲೆಟ್ ದ ಕೋರ್ಟ್ ಟೇಕ್ ಅ ಕಾಲ್. ಇದಿಷ್ಟು ಬರ ಪರಿಹಾರ ವಿಷಯದಲ್ಲಿ ನಿರ್ಮಲಾ ಸೀತಾರಾಮನ್ ಕೊಟ್ಟ ಸ್ಪಷ್ಟನೆ. ಇನ್ನು ಲೋಕಸಭೆ ಎಲೆಕ್ಷನ್ ಪ್ರಚಾರದಲ್ಲಿ ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನ ಹಾಡಿ ಹೊಗಳುತ್ತಿದ್ದಾರೆ, ಅದಕ್ಕೂ ನಿರ್ಮಲಾ ಮೇಡಮ್ ಉತ್ತರ ಕೊಟ್ರು. ಇಡಿ ಸಿಬಿಐನವರನ್ನ ಬಿಜೆಪಿ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಅಂತ ಡಿಕೆ ಶಿವಕುಮಾರ್ ಗುಡುಕ್ತಿದ್ದಾರೆ. ಇದಕ್ಕೆ ಉತ್ತರಿಸಿದ ನಿರ್ಮಲಾ ಸೀತಾರಾಮನ್, ಡಿಕೆ ಶಿವಕುಮಾರ್ ಜಾಮೀನಿನ ಮೇಲೆ ಇರೋರು, ಇಡಿ ಸಿಬಿಐ ಬಗ್ಗೆ ಮಾತಾಡೋ ಹಕ್ಕಿಲ್ಲ ಅಂತಾನು ಹೇಳಿದ್ರು. ಮಹಿಳೆಯರು ಅಡುಗೆ ಮಾಡೋಕೆ ಲಾಯಕ್ಕು ಅಂದಿದ್ದ ಶಾಮನೂರು ಶಿವಶಂಕರಪ್ಪ ಮೇಲೂ ಸಿಟ್ಟು ಹೊರಹಾಕಿದ್ರು. ಜೊತೆಗೆ ಕಾಂಗ್ರೆಸ್ನವರು ನಮ್ಮ ತೆರಿಗೆ ದುಡ್ಡು ನಮಗ್ ಕೊಡಿ ಅಂತ ಕೇಳ್ತಿರೋದಕ್ಕೂ ಗರಂ ಆದ್ರು. 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ನಿನ್ನೆ. 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ, ನಾವು ಅವನ್ನೂ ಕೂಡ ಜಾರಿ ಮಾಡ್ತೀವಿ.
ಯಾವತ್ತೂ ಕೂಡ ಕೊಟ್ಟು ಮಾತು ನಡ್ಕೋತೀವಿ. ಬಿಜೆಪಿ ಅಡಿಗೆ ಒಟ್ಟ ಮಾತಿಗಿಂತ ಪುಸ್ತಕ ಬ್ಯಾಕ್ ಆಫ್ ದ ಎನ್ವೆಲಪ್ ಕ್ಯಾಲ್ಕುಲೇಟ್ ಕರ್ಕೆ ಬೋಲೆ 60,000 crore 60,000 crores ಉಸ್ಕಾ ಖರ್ಚ್ ಕೆ ಲಿಯೇ ಪೈಸಾ ಚಾಹಿಯೇ ಹೋಗಾ. ಮುಜೆ ಯಾದ್ ಹೈ ಡೆಪ್ಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಜೀ ನೇ ಬೋಲಾ ನೈ ನೈ ಪೈಸಾ ಮೇನೆ ಇಸ್ಕೋ ದೇ ದಿಯಾ ಇಸಿ ಲಿಯೇ ಡೆವಲಪ್ಮೆಂಟ್ ಕೋ ನಹೀ ಹೈ. ಡೆಪ್ಟಿ ಚೀಫ್ ಮಿನಿಸ್ಟರ್ ಕಾ ಸ್ಟೇಟ್ಮೆಂಟ್ ಜುಲೈ 2023 ಮೇ ಹುವಾ ಔರ್ ಪ್ರಾಮಿಸಸ್ ಏಸೆ ದೇ ರಹೇ ಜೋ ಇಂಪ್ಲಿಮೆಂಟ್ ಕರ್ನೆ ಮೇ ಬಜೆಟ್ ಮೇ ತೋ ಇತನಾ ಘಾಟಾ ಹೋಗಾ ಪೈಸಾ ಬಚೇಗಾ ಹೀ ನಹೀ. ಕಾಂಗ್ರೆಸ್ ಪಾರ್ಟೀಸ್ ಲೀಡರ್ಸ್ ಆರ್ ಔಟ್ ಆನ್ ಬೇಲ್ ದೆಮ್ ಸೆಲ್ಸ್ ಫ್ರಮ್ ದೇರ್ ಓನ್ ಪಾರ್ಟಿ ದೇ ಟ್ರಾನ್ಸ್ಫರ್ಡ್ ಮನಿ ಟು ದೇರ್ ಓನ್ ಪ್ರೈವೇಟ್ ಟ್ರಸ್ಟ್. ಹೌ ಕ್ಯಾನ್ ಸಂಬಡಿ ಹೂ ದೆಮ್ ಸೆಲ್ಸ್ ಆರ್ ಅಂಡರ್ ಬೇಲ್ ಅಂಡ್ ದಟ್ ಬೇಲ್ ಇಸ್ ನಾಟ್ ಗಿವನ್ ಬೈ ಇಡಿ ಆರ್ ಸಿಬಿಐ ಆರ್ ಎನಿ ಕೋರ್ಟ್ ಹಸ್ ಗಿವನ್ ಇಟ್ ಅಂಡ್ ಯು ಹೂ ಶುಡ್ ಕಮ್ ಔಟ್ ಕ್ಲೀನ್ ಆಫ್ ದಟ್ ಅಂಡ್ ದೆನ್ ಟಾಕ್. ಯು ಹ್ಯಾವ್ ನಾಟ್ ಕಮ್ ಔಟ್ ಕ್ಲೀನ್ ಆನ್ ಇಟ್ ಬಟ್ ಆಲ್ರೆಡಿ ಯು ಆರ್ ಸೇಯಿಂಗ್ ನೋ ಐ ವಿಲ್ ಟೇಕ್ ಕೇರ್ ಆಫ್ ದೋಸ್ ಏಜೆನ್ಸೀಸ್ ಡೋಂಟ್ ಯು ಟ್ರಸ್ಟ್ ದ ಕೋರ್ಟ್. There's total apathy about women and women's safety. I will strongly put out this voice in favor of BJP's Davanagare Lok Sabha candidate Gayatri Siddheshwara, against whom a Congress MLA Shivashankarappa has said such words which are absolutely unacceptable. Women and their dignity matter nothing to the Congress party. ಇಷ್ಟೆಲ್ಲ ಲೆಕ್ಕ ಕೊಟ್ಟ ನಿರ್ಮಲಾ ಸೀತಾರಾಮನ್ ಇವತ್ತು ದೇಶದ ಸಾಲದ ಲೆಕ್ಕ ಕೇಳಿದ್ರೆ ಉತ್ತರ ಕೊಡ್ಲಿಲ್ಲ. ಕಾಂಗ್ರೆಸ್ನವರು ಹೇಳ್ತಾರೆ 100 lakh crore ಮೀರಿ ಸಾಲ ಮಾಡಿದ್ದೀರಂತೆ, ನಿಜಾನ ಅಂದ್ರೆ ಕೊಟ್ಟ ಉತ್ತರನೇ ಬೇರೆ. ಕಂಪೇರ್ ಟು ಡೆವಲಪ್ಡ್ ಕಂಟ್ರೀಸ್, ಕಂಪೇರ್ ಟು ಎಮರ್ಜಿಂಗ್ ಮಾರ್ಕೆಟ್ ಕಂಟ್ರೀಸ್ ವಿಚ್ ಆರ್ ಮೈ ಕಂಪೇರಬಲ್ ಪಿಯರ್ ಗ್ರೂಪ್, ಇಂಡಿಯಾಸ್ ಲೋನ್ಸ್ ಆರ್ ಡೆಟ್ ಇಸ್ ಫಾರ್ ಲೆಸರ್ ದನ್ ಎನಿಬಡಿ ಎಲ್ಸ್ ಆಫ್ ದಟ್ ಲೀಗ್. ನಿರ್ಮಲಾ ಸೀತಾರಾಮನ್ ಬೆಂಗಳೂರಲ್ಲಿ ಕೂತು ಇಷ್ಟೆಲ್ಲ ಲೆಕ್ಕ ಕೊಟ್ರು, ಇದಕ್ಕೆ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದೆ. ನಿರ್ಮಲಾ ಸೀತಾರಾಮನ್ ಅವರೇ, ಕರ್ನಾಟಕದ ನಾಗರಿಕ ವೇದಿಕೆಯು ನಿಮ್ಮ ಭಾಗವಹಿಸುವಿಕೆಗೆ ಉತ್ತರಗಳಿಗೆ ಕಾಯುತ್ತಿದೆ. ಕರ್ನಾಟಕಕ್ಕೆ ಆಗಿರುವ ತೆರಿಗೆ ಅನ್ಯಾಯದ ಬಗ್ಗೆ ಸತ್ಯಾಸತ್ಯತೆಯನ್ನು ಚರ್ಚಿಸಲು ಸಚಿವರಾದ ಕೃಷ್ಣ ಬೈರೇಗೌಡ ತಯಾರಿದ್ದಾರೆ. ನೀವು ತಯಾರಿದ್ದೀರಾ? ನಾಗರಿಕರೊಂದಿಗೆ ಚರ್ಚಿಸಿ, ನಿಮ್ಮ ದಮ್ಮು ತಾಕತ್ತನ್ನು ನಿರೂಪಿಸಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಸವಾಲು ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಿರ್ಮಲಾ ಸೀತಾರಾಮನ್ ಸಿದ್ದರಾಮಯ್ಯ ಸರ್ಕಾರದ ಆರೋಪಕ್ಕೆ ಉತ್ತರ ಕೊಟ್ರು. ಇನ್ನೊಂದ್ ಕಡೆ ನಿರ್ಮಲಾ ಸೀತಾರಾಮನ್ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಆಹ್ವಾನಿಸಿದ್ರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಜೊತೆಗೆ ಗಾಂಧಿ ಭವನದಲ್ಲಿ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಬಾಕಿ ತೆರಿಗೆ ಹಣ ಎಷ್ಟು, ಹೇಗೆ ರಾಜ್ಯಕ್ಕೆ ನಷ್ಟ ಆಗ್ತಿದೆ ಅನ್ನುವ ಅಂಕಿ ಅಂಶಗಳನ್ನು ವಿವರಿಸಿದ್ರು. ಜಾರಿಯಾಗೋದಕ್ಕೆ ಮೊದಲು ಮೌಲ್ಯವರ್ಧಿತ ತೆರಿಗೆ ಅಂತ ಇತ್ತು, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ವ್ಯಾಟ್ ಟ್ಯಾಕ್ಸ್ ಇತ್ತು. ವ್ಯಾಟ್ ಟ್ಯಾಕ್ಸ್ ಇದ್ದಾಗ ವ್ಯಾಟ್ ಎಷ್ಟು ಹಾಕಬೇಕು, ಎಷ್ಟು ಕಮ್ಮಿ ಮಾಡಬೇಕು, ಎಲ್ಲ ಸ್ವಾಯತ್ತತೆ ನಮ್ಮ ರಾಜ್ಯಕ್ಕೆ ಇರ್ತಾ ಇತ್ತು. ಆದರೆ ಜಿ ಎಸ್ ಟಿ ಬಂದ ಮೇಲೆ ನಮಗೆ ಸ್ವಾಯತ್ತತೆ ಇಲ್ಲ, ನಾವು ಜಿ ಎಸ್ ಟಿ ಕೌನ್ಸಿಲ್ ಅಲ್ಲೇ ತೀರ್ಮಾನ ಮಾಡಬೇಕು. ಸ್ವಾಯತ್ತತೆ ಹೋಯ್ತು ಇರಲಿ. ಉದಾಹರಣೆಗೆ 2019-20 ನಮಗೆ ಬರಬೇಕಾಗಿದ್ದು 61,044 crore, ಆಕ್ಚುವಲ್ ಆಗಿ ಬಂದಿದ್ದು 42,147 crore, ಕೋತ ಆಗಿದ್ದು ನಮಗೆ 18,897 crore ಕೋತ ಆಗಿತ್ತು. ಇದು ಶಾರ್ಟ್ ಫಾಲ್ ಅಂತಾರೆ ಜಿ ಎಸ್ ಟಿ ಅಲ್ಲಿ. ಪ್ರೊಟೆಕ್ಟೆಡ್ ರೆವಿನ್ಯೂಗೆ ಕಂಪೇರ್ ಮಾಡಿದಾಗ ಆಕ್ಚುವಲ್ ರೆವಿನ್ಯೂ ಅಲ್ಲಿ ಶಾರ್ಟ್ ಫಾಲ್ ಇಷ್ಟು ಅಂತ. ಆ ವರ್ಷ ನಮಗೆ 14,497 crore ಕಾಂಪನ್ಸೇಷನ್ ಬಂತು ಜಿ ಎಸ್ ಟಿ ಇಂದ. ಆದ್ರೆ ಬರ್ತಾ ಬರ್ತಾ ನೋಡಿ, ಈಗ 2023-24 ಟ್ಯಾಕ್ಸ್ ರೇಟು 14% ಅಲ್ಲಿ ಬೆಳೆದಿದ್ದಿದ್ರೆ ನಮಗೆ 103,106 crore ಬರಬೇಕಾಗಿತ್ತು ಟ್ಯಾಕ್ಸು. ಆದ್ರೆ ಆಕ್ಚುವಲ್ ಆಗಿ ಬಂದಿರೋದು 70,000 crore ಬಂದಿದೆ. ನಮಗೆ ನಷ್ಟ ಶಾರ್ಟ್ ಫಾಲ್ 34,570 crore, 1,000 crore ಆ ಕಡೆ ಈ ಕಡೆ ಅಂತ ತಿಳ್ಕೊಳ್ಳಿ ಒಂದು 32.
ಕೋಲಾಹಲ ಎಬ್ಬಿಸಿದ ಕೋಲಾರದಿಂದಲೇ ಕಾಂಗ್ರೆಸ್ ಪ್ರಚಾರ ಶುರು ಮಾಡಿದೆ. ಕುರುಡುಮಲೆ ಸನ್ನಿಧಿಯಿಂದ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಹೇಗಿತ್ತು ಇವತ್ತಿನ ಕಾಂಗ್ರೆಸ್ ಪ್ರಚಾರಧ್ವನಿ 2.0 ಅಂತ ತೋರಿಸ್ತೀವಿ ನೋಡಿ. ಕೋಲಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಖುದ್ದು ಅಖಾಡಕ್ಕಿಳಿದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ಶುರು ಮಾಡಿದ್ದಾರೆ. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಇಂದು ಕೈನಾಯಕರ ದಂಡೆ ಫೀಲ್ಡ್ಗಿಳಿದು ಪ್ರಚಾರ ಶುರು ಮಾಡಿದೆ. ಇಂದಿನ ಪ್ರಜಾಧ್ವನಿ 2 ಯಾತ್ರೆ ಮುಳಬಾಗಿಲಿನ ಕುರುಡುಮಲೆ ವಿಘ್ನೇಶ್ವರನ ದೇವಸ್ಥಾನದಿಂದಲೇ ಶುರುವಾಯಿತು. ಆದರೆ ಈ ಯಾತ್ರೆಯ ಆರಂಭದಲ್ಲೇ ಕೋಲಾರ ಕಾಂಗ್ರೆಸ್ನ ಭಿನ್ನಮತ ಎದ್ದು ಕಾಣಿಸ್ತು. ನಿನ್ನೆಯಷ್ಟೇ ಅಭ್ಯರ್ಥಿ ಗೌತಮ್ ಜೊತೆ ಕೈ ಎತ್ತಿ ಬೆಂಬಲಿಸಿದ್ದ ಸಚಿವ ಮುನಿಯಪ್ಪ ಇಂದು ಕೈ ಇಳಿಸಿಬಿಟ್ಟಿದ್ರು. ಸಿಎಂ ಡಿಸಿಎಂ ಕುರುಡುಮಲೆ ದೇವಸ್ಥಾನಕ್ಕೆ ಬಂದಿದ್ರೆ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಪುತ್ರಿ ರೂಪಾ ಶಶಿಧರ್ ಹಾಗೂ ಬೆಂಬಲಿಗರು ಗೈರಾಗಿದ್ರು. ಕುರುಡುಮಲೆ ದೇವಸ್ಥಾನದ ಬಳಿಕ ಸಿಎಂ ಮುಳಬಾಗಿಲಿನ ಪ್ರಖ್ಯಾತ ಹೈದರಾಲಿ ದರ್ಗಾದಲ್ಲೂ ಪ್ರಾರ್ಥನೆ ನಡೆಸಿದ್ರು. ಇನ್ನು ಕುರುಡುಮಲೆ ದೇವಸ್ಥಾನ ಹಾಗೂ ದರ್ಗಾದಲ್ಲಿ ಪ್ರಾರ್ಥನೆ ಬಳಿಕ ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬೃಹತ್ ರೋಡ್ ಶೋ ನಡೆಸಿದ್ರು. ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿಗೆ ಮಾಲಾರ್ಪಣೆ ಮಾಡಿ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದ್ರು. ಉಸ್ತುವಾರಿ ಸಚಿವ ಭೈರತಿ ಸುರೇಶ್, ಶಾಸಕ ಶರತ್ ಬಚ್ಚೇಗೌಡ, ಕುತ್ತೂರು ಮಂಜುನಾಥ್, ಕೆವೈ ನಂಜೇಗೌಡ, ಎಸ್ಎನ್ ನಾರಾಯಣಸ್ವಾಮಿ ಸೇರಿ ಹಲವು ನಾಯಕರು ಭಾಗಿಯಾಗಿದ್ರು. ರೋಡ್ ಶೋನಲ್ಲಿ ವಿವಿಧ ಕಲಾ ತಂಡಗಳು ಭಾಗಿಯಾಗಿತ್ತು. ಬೆಳಗ್ಗೆ ಕುರುಡುಮಲೆ ದೇವಸ್ಥಾನಕ್ಕೆ ಗೈರಾಗಿದ್ದ ಕೆಎಚ್ ಮುನಿಯಪ್ಪ ಹಾಗೂ ಶಾಸಕಿ ರೂಪಾ ಶಶಿಧರ್ ನಾಯಕರ ಮನವೊಲಿಕೆ ಬಳಿಕ ಯಾತ್ರೆಯಲ್ಲಿ ಕಾಣಿಸಿಕೊಂಡ್ರು. ಮಾಡಿದ ಸಿಎಂ ಸಿದ್ದರಾಮಯ್ಯ ದೊಡ್ಡ ಲೀಡ್ನಲ್ಲಿ ಅಭ್ಯರ್ಥಿ ಗೌತಮ್ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಒಳ್ಳೆಯದಾಗಿದೆ ಎಂದ ಸಿಎಂ, ಜೆಡಿಎಸ್ ಕೂಡ ಕೋಮುವಾದಿ ಪಕ್ಷ ಅಂದ್ರು. ಮುಂದೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತಲೂ ಹೇಳಿದ್ರು. ಈ ಚುನಾವಣೆ ಆದ್ಮೇಲೆ ಗ್ಯಾರಂಟಿಗಾ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ತಾರೆ. ಮೊದ್ಲೆಲ್ಲ ಹೇಳಿದ್ರು ದುಡ್ಡಿಲ್ಲ ಅವ್ರ ಹತ್ರ, ಅಭಿವೃದ್ಧಿ ಕೆಲಸ ನಡೆಯಲ್ಲ ಅಂತ ಹೇಳಿದ್ರು. ಈಗ ಹೇಳ್ತಾರೆ ಜಾರಿ ಕೊಟ್ಮೇಲೆ ಹೇಳ್ತಾರೆ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಅದು ಹಸಿ ಸುಳ್ಳು. ನಾವು ನಿಲ್ಸಕ್ ಹೋಗಲ್ಲ. ನಿಮ್ಗೆ ಏನ್ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಆ ಎಲ್ಲ ಗ್ಯಾರಂಟಿಗಳನ್ನ ನಾವು ಏನು 5 ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀನಿ. 5 ವರ್ಷಗಳು ಕೂಡ ಬಡವರಿಗೆ ನಾವು ಕೊಟ್ಟಿರ್ತಕ್ಕಂತ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸುತ್ತೇವೆ. ಬಿಜೆಪಿ ಓಟ್ ಹಾಕ್ತೀರಾ? ಹಾಕ್ಬಾರ್ದು. ಆ ಜೆಡಿಎಸ್ ಇದರಲ್ಲ, ಅವರು ಬಿಜೆಪಿನ ಬೈತಾ ಇದ್ರು ಮೊದಲು. ಅವರು ಕೂಡ ಕೋಮುವಾದಿಗಳಾಗ್ತಾ ಇದ್ದಾರೆ. ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆದು ನರೇಂದ್ರ ಮೋದಿ ಅವರನ್ನು ಕೆಳಗಿಳಿಸಿ ಮತ್ತೆ ರಾಹುಲ್ ಗಾಂಧಿ ಅವರನ್ನು ಈ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಒಂದು ಕಡೆ ಬಿಜೆಪಿ ವಿರುದ್ಧ ಹರಿಹಾಯ್ದ ಸಿಎಂ ಭಾಷಣದಲ್ಲಿ ಕೆಲವೊಂದು ಎಡವಟ್ಟನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲ್ಲ ಅಂತ ಒಂದು ಕಡೆ ಹೇಳಿದ್ರೆ, ನಿನ್ನೆ ಕಾಂಗ್ರೆಸ್ ಘೋಷಿಸಿದ್ದ ಗ್ಯಾರಂಟಿಯನ್ನ ಬಾಯ್ತಪ್ಪಿ ಕೇಂದ್ರ ಸರ್ಕಾರದ ಗ್ಯಾರಂಟಿಯನ್ನು ಜಾರಿಗೊಳಿಸ್ತೀವಿ ಅಂದ್ರು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ಳಲ್ಲ. ನಮ್ಮ ಗ್ಯಾರಂಟಿಗಳನ್ನ ನಂಬ್ಕೊಂಡು ಓಟ್ ಕೊಟ್ಟಿದ್ರು. ನಾವು ಈಗ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ವಿ. ಅದೇ ರೀತಿ ಕೇಂದ್ರ ಸರ್ಕಾರನು ಕೂಡ ಇವತ್ತೇನು ಗ್ಯಾರಂಟಿಗಳನ್ನ ನಿನ್ನೆ ಹೇಳಿದ್ದಾರೆ ಅವೆಲ್ಲನೂ ಜಾರಿ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಸಚಿವ ಭೈರತಿ ಸುರೇಶ್ ಚಪ್ಪಲಿ ಅಂಗಡಿ ಸೇರಿದ್ರು. ಚಪ್ಪಲಿ ಅಂಗಡಿಯಲ್ಲಿ ಕೂತೇ ಸಿಎಂ ಭಾಷಣ ಆಲಿಸಿದ್ರು. ಇನ್ನು ಇಂದಿನ ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೂಡ ಪಾಲ್ಗೊಂಡಿದ್ರು. ಕಳೆದ ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ಇದೇ ಮೊದಲ ಬಾರಿ ರಮೇಶ್ ಕುಮಾರ್ ರಾಜಕೀಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಮಾತನಾಡಿದ ರಮೇಶ್ ಕುಮಾರ್, ಕೋಲಾರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಇಲ್ಲ ಅಂದ್ರು. ತೀರ್ಮಾನ ಮಾಡಿದ್ಮೇಲೆ ಅಭಿಪ್ರಾಯ ಪಾರ್ಟಿ ತೀರ್ಮಾನ ಮಾಡಿದ್ಮೇಲೆ ನಾವು ಪಾರ್ಟಿಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದು. ಕಾಂಗ್ರೆಸ್ ಗೆಲ್ಲುತ್ತೆ, ಕಾಂಗ್ರೆಸ್ಗರೆಲ್ಲ ಒಗ್ಗಟ್ಟಾಗಿದ್ದೇವೆ. ಹೈಕಮಾಂಡ್ ತೀರ್ಮಾನ, ನಮ್ಮೆಲ್ಲರೂ ತೀರ್ಮಾನ, ನೀವು ಉಳಿದೆಲ್ಲ ಪ್ರಶ್ನೆಗಳಿಗೂ ಯಾವುದಕ್ಕೂ ಉತ್ತರ ಇಲ್ಲ. ಇನ್ನು ಕೋಲಾರ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಈ ಚುನಾವಣೆಯಲ್ಲಿ ಗೌತಮ್ ಗೆಲ್ತಾರೆ,
ಆದರೆ ಸಿಎಂ ಸ್ಥಾನ ಗಟ್ಟಿಗೊಳಿಸುವ ಫಲಿತಾಂಶದ ಚುನಾವಣೆ ಅಲ್ಲ ಅಂದ್ರು. ಯಾವುದೇ ಲೋಕಸಭಾ ಚುನಾವಣೆಗಳು ಬೇರೆ ಚುನಾವಣೆಗಳು ಮುಖ್ಯಮಂತ್ರಿಗಳಿಗೆ ಆಗ್ಲಿ ಉಪ ಮುಖ್ಯಮಂತ್ರಿಗಳಿಗೆ ಆಗ್ಲಿ ಇದೇನು ಎಫೆಕ್ಟ್ ಅಲ್ಲ. ಅರ್ಥ ಆಯ್ತಾ? ಸಾಮೂಹಿಕ ನಾಯಕತ್ವದಲ್ಲಿ ನಾವು ಚುನಾವಣೆಯನ್ನ ಎದುರಿಸ್ತಾ ಇರೋದು. ಇಡೀ ರಾಜ್ಯದಲ್ಲಿ ಚುನಾವಣೆಯನ್ನ ನಾವು ಕಾಂಗ್ರೆಸ್ ಪಕ್ಷ ಸಾಮೂಹಿಕವಾಗಿ ಎದುರಿಸ್ತಾ ಇದ್ದೀವಿ. ಇದು ಯಾವುದೇ ಒಂದು ವ್ಯಕ್ತಿಯ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಇಡೀ ಕಾಂಗ್ರೆಸ್ನ ಪ್ರಶ್ನೆ ಇದು. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸದ್ಯ ಸಿಎಂ ಹಾಗೂ ಡಿಕೆಶಿ ಕೋಲಾರದಿಂದ ಪ್ರಜಾಧ್ವನಿ ಯಾತ್ರೆ ಶುರು ಮಾಡಿದ್ದಾರೆ. ಮೊದಲ ಹಂತದ ಎಲೆಕ್ಷನ್ ನಲ್ಲಿ ಇನ್ನೂ 14 ಕ್ಷೇತ್ರಗಳಲ್ಲಿ ಜೋಡೆತ್ತುಗಳು ಪ್ರಚಾರ ಕೈಗೊಳ್ಳಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 8. ಕಾಂಗ್ರೆಸ್ ಪಕ್ಷದವರು ಬಂಡಾಯ ಶಮನ ಮಾಡಿ ಅಬ್ಬರದ ಪ್ರಚಾರ ಮಾಡುತ್ತಿದ್ದಾರೆ. ಆದರೆ ಬಿಜೆಪಿಯಲ್ಲಿ ಇನ್ನೂ ಬಂಡಾಯದ ಕಿಡಿಯಾರಿಲ್ಲ. ಸಣ್ಣದಾಗಿ ಅಲ್ಲಲ್ಲಿ ಹೊಗೆ ಬಿಸ್ತಾ ಇದ್ದು ತಣ್ಣಗಾಗಿಸುವ ಪ್ರಯತ್ನಗಳು ನಡೆಯಿತು. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿಯಲ್ಲಿ ಆರದ ಬಂಡಾಯದ ಬಿಸಿ, ಮೇಲ್ನೋಟಕ್ಕೆ ಶಮನ ಒಳಗೆ ಕೊತ ಕೊತ. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೈಕಮಾಂಡ್ ಅಸಮಾಧಾನಿತರ ಜೊತೆ ಮಾತನಾಡಿ ಮನವೊಲಿಕೆ ಮಾಡಿದ್ರು, ಒಳಗೊಳಗೆ ಹೊಗೆ ಆಡ್ತಾನೇ ಇದೆ. ಹಾಸನದಲ್ಲಿ ದೋಸ್ತಿಯಾಗಿ ಸೀಟು ಬಿಟ್ಟುಕೊಟ್ಟಿದ್ರು ಬಿಜೆಪಿ ಜೆಡಿಎಸ್ ನಡುವಿನ ಮುನಿಸು ಕಡಿಮೆಯಾಗಿಲ್ಲ. ಪ್ರೀತಮ್ ಗೌಡರ ಮನವೊಲಿಕೆಗೆ ಮುಂದಾಗಿರೋ ಬಿಜೆಪಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆಗೆ ಮುಂದಾಗಿದ್ರು. ಆದ್ರೆ ಹೈಕಮಾಂಡ್ಗೆ ಸೆಡ್ಡು ಹೊಡೆದ ಪ್ರೀತಮ್ ಗೌಡ ಸಭೆಗೆ ಬರಲಿಲ್ಲ. ಆದ್ರೆ ಪ್ರಜ್ವಲ್ ರೇವಣ್ಣ ಮಾತ್ರ ನನ್ನ ಪರ ಪ್ರೀತಮ್ ಗೌಡ ಕ್ಯಾಂಪೇನ್ ಮಾಡ್ತಾರೆ, ಅವರು ನಮ್ಮ ಜೊತೆ ಇದ್ದಾರೆ ಅಂದ್ರು. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ. ನಮ್ಮ ಮುಖ್ಯವಾದ ಗುರಿ ನರೇಂದ್ರ ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು. ಪ್ರೀತಮ್ ಗೌಡ ಜಿ ಸರ್ಗೆ ಮೈಸೂರು ಕೂಡ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅಲ್ಲೂ ಒಂದ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಅಲ್ಲಿ ಹೋಗಿದ್ವಿ. ಅವ್ರ ಮುಂದಿನ ದಿವಸಗಳಲ್ಲಿ ಕ್ಯಾಂಪೇನಿಂಗ್ ಅಲ್ಲಿ ನಮ್ಮ ಜೊತೆಲೆ ಇದ್ದು ಒಗ್ಗಟ್ಟಾಗಿ ಹೋಗುವಂತ ಕೆಲಸ ಮಾಡ್ತೀವಿ. ಒಗ್ಗಟ್ಟಾಗಿ ಹೋಗಿ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡ್ತೀವಿ. ದಾವಣಗೆರೆಯಲ್ಲಿ ಹೊತ್ತಿರೋ ಬಂಡಾಯದ ಬೆಂಕಿ ಇನ್ನೂ ಶಮನ ಆಗೇ ಇಲ್ಲ. ಇಂದು ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಮತ್ತೊಮ್ಮೆ ಸಭೆ ನಡೆದಿದೆ. ಮೊನ್ನೆಯಷ್ಟೇ ಅಮಿತ್ ಶಾ ಖುದ್ದು ರೇಣುಕಾಚಾರ್ಯರ ಜೊತೆ ಅಸಮಾಧಾನ ಮರೆಯಲು ಸೂಚಿಸಿದ್ರು. ಆದ್ರೂ ರೇಣುಕಾಚಾರ್ಯ ಬೇಸರ ಮರೆತಿಲ್ಲ. ಇಂದು ರಾಜ್ಯ ಚುನಾವಣಾ ಉಸ್ತುವಾರಿಯೇ ಖುದ್ದು ಸಭೆ ನಡೆಸಿದ್ರು. ಬಳಿಕ ಮಾತನಾಡಿದ ರೇಣುಕಾಚಾರ್ಯ ಗಾಯತ್ರಿ ಸಿದ್ದೇಶ್ವರ್ ಅವರ ಹೆಸರನ್ನೇ ಹೇಳದೆ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಎಂದಷ್ಟೇ ಹೇಳಿದ್ರು. ಕರ್ನಾಟಕದಲ್ಲಿ 28 ಲೋಕಸಭೆಯಲ್ಲಿ ಗೆಲ್ಲಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳ ಅಮಿತ್ ಶಾ ಅವರ ನಡ್ಡಾ ಅವರ ಅಪೇಕ್ಷೆ ಇದೆ. ಅದೇ ರೀತಿ ನಮಗೆ ಪ್ರಭಾರಿಗಳಂತ ರಾಧಾ ಮೋಹನ್ ಅಗರ್ವಾಲ್ ಅವರು ಮಾರ್ಗದರ್ಶನ ಮಾಡಿದರೆ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ 28 NDA ಮೈತ್ರಿಕೂಟ ಗೆಲ್ತೀವಿ. ದಾವಣಗೆರೆಯಲ್ಲೂ ಸಹ 100 ಭಾರತೀಯ ಜನತಾ ಪಾರ್ಟಿ ಕಮಲಲ್ಲಿರುತ್ತೆ, ನರೇಂದ್ರ ಮೋದಿ ಕೈ ಬಲಪಡಿಸ್ತೀವಿ. ಯಾವುದೇ ಭಿನ್ನಮತದಲ್ಲ ನಾವು ಒಟ್ಟಾಗಿ ಒಂದೇ ಕೆಲಸ ಮಾಡ್ತೀವಿ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ದಿಂಗಾಲೇಶ್ವರ ಸ್ವಾಮೀಜಿ ನಡೆ ನಿಗೂಢವಾಗಿದೆ. ದಿಂಗಾಲೇಶ್ವರ ಶ್ರೀಗಳಿಗೆ ಡಿಕೆಶಿ ಗಾಳ ಹಾಕಿದ್ದಾರೆ. ಇವತ್ತು ಬೆಂಗಳೂರಿಗೆ ಬಂದಿರುವ ಶ್ರೀಗಳು ಡಿಕೆಶಿಯನ್ನ ಭೇಟಿಯಾಗ್ತಿದ್ದಾರೆ. ಜೋಶಿ ವಿರುದ್ಧ ಪಕ್ಷೇತರ ಸ್ಪರ್ಧೆ ಮಾಡುವ ಬಗ್ಗೆ ಹಾಗೂ ಕಾಂಗ್ರೆಸ್ಗೆ ಸಪೋರ್ಟ್ ನೀಡುವ ಬಗ್ಗೆ ನಾಳೆ ಅಥವಾ ನಾಡಿದ್ದು ತಮ್ಮ ನಿರ್ಧಾರ ಪ್ರಕಟಿಸಲಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಶ್ರೀಗಳು ಎಲ್ಲಾ ಪಕ್ಷಗಳಿಂದ ಆಹ್ವಾನ ಇದೆ ಎಂದಿದ್ದಾರೆ. ಕೌಂಟರ್ ಕೊಟ್ಟಿರೋ ಪ್ರಹ್ಲಾದ್ ಜೋಶಿ, ಜನ ನನ್ನ ಕೈ ಹಿಡಿತಾರೆ ಎಂದಿದ್ದಾರೆ. ಬಹಳಷ್ಟು ಜನ ನಾಯಕರುಗಳು ಎಲ್ಲಾ ಪಕ್ಷಗಳ ಪ್ರಮುಖರು ನಮ್ಮನ್ನು ಸಂಪರ್ಕಿಸ್ತಾ ಇರೋದು ಸತ್ಯ. ನಾನು ಯಾವುದೇ ಪಕ್ಷದ ಹೆಸರನ್ನು ಹೇಳಲಿಕ್ಕೆ ಇಚ್ಛಪಡೋದಿಲ್ಲ. ಒಟ್ಟಾರೆ ರಾಷ್ಟ್ರೀಯ ಪಕ್ಷಗಳ ನಾಯಕರು ನಮ್ಮನ್ನು ಸಂಪರ್ಕಿಸ್ತಾ ಇರೋದು ಸತ್ಯ. ನನ್ನದೇ ತೀರ್ಮಾನವನ್ನು ಕಾಯ್ದಿಟ್ಟುಕೊಂಡಿದ್ದೇನೆ. ಅತಿ ಶೀಘ್ರದೊಳಗೆ ಆ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ. ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ನಮ್ಮ ಪಕ್ಷ, ನಮ್ಮ ಪಕ್ಷದ ಸಂಘಟನೆ, ನಮ್ಮ ಪಕ್ಷದ ಚುನಾವಣೆ ಇದರಲ್ಲಿ ನಾವು ಕೆಲಸ ಮಾಡ್ತೀವಿ. ಷಡ್ಯಂತ್ರ ಪ್ರತಿ ಸರ್ತಿ ನಡೆದ ಅದರ ಜನ ನಮ್ಮ ಪಾರ್ಟಿ ಕಾರ್ಯಕರ್ತರು ನನ್ನನ್ನು ಯಾವಾಗಲೂ ಕೈ ಹಿಡಿದಿದ್ದಾರೆ, ಈ ಸರ್ತಿಯನ್ನು ಕೈ ಹಿಡಿದ. ಇನ್ನು ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಮುಂದಾಗಿರುವ ಈಶ್ವರಪ್ಪ ಪ್ರಧಾನಿ ಮೋದಿ ಫೋಟೋ ಬಳಕೆಗೆ ಮುಂದಾಗಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿರುವ ಈಶ್ವರಪ್ಪ ಬಿಜೆಪಿಯ ಮೋದಿ ಹೆಸರು ಹೇಳಿಕೊಂಡು ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಫೋಟೋ ಬಳಕೆ ವಿರುದ್ಧ ಯಾರಾದರೂ ದಾವೆ ಹೂಡಿದ್ರೆ ತಡೆಯಲು ಮುಂಜಾಗೃತ ಕ್ರಮವಾಗಿ ಕೆವಿಎಟ್ ಅರ್ಜಿ ಸಲ್ಲಿಕೆಗೂ ಈಶ್ವರಪ್ಪ ಪ್ಲಾನ್ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಗೆ ಮೋದಿ ಫೋಟೋ ಬಳಕೆಗೆ ಅಧಿಕಾರವಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಇದು ತಪ್ಪು, ಹಾಕೋಣ ಅಂತ ಅಧಿಕಾರ ಈಶ್ವರಪ್ಪನವರಿಗೆ ಇಲ್ಲ. ಮೋದಿಯವ್ರ ಫೋಟೋ ಬಳಕೆ ಮಾಡ್ಕೊಳೋದು ಸರ್ಕಾರಿ ಕಾರ್ಯಕ್ರಮ ಇದ್ರೆ ಮಾಡ್ಕೊಬೋದು, ಅದಕ್ಕೆ ಯಾವುದೂ ಅಬ್ಜೆಕ್ಷನ್ ಇಲ್ಲ. ದೇಶದ ಪ್ರಧಾನಿ ಚುನಾವಣೆ ವಿಚಾರ ಬಂದಾಗ ಮೋದಿಯವರ ಫೋಟೋ ಬಳಕೆ ಮಾಡುವಂಥದ್ಕೆ ಬಿಜೆಪಿಗೆ ಮಾತ್ರ ಅಧಿಕಾರ ಇರೋದು. ಕಾನೂನು ಪ್ರಕಾರ ನಮ್ಮ ಲೀಗಲ್ಸ್ ಎಲ್ಲ ಅದ್ರ ಬಗ್ಗೆ ಗಮನ ಹರಿಸ್ತಾರೆ, ಕೂಡಲೇ ಅದಕ್ಕೆ
ಏನ್ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೇಕು ಮಾಡ್ತಾರೆ. ಸದ್ಯ ಬಿಜೆಪಿಯಲ್ಲಿ ಇನ್ನೂ ಎಲ್ಲವೂ ಸರಿ ಹೋಗಿಲ್ಲ. ವರಿಷ್ಠರು ಸೂಚನೆ ನೀಡಿದ್ರು, ಪ್ರೀತಮ್ ಗೌಡ, ರೇಣುಕಾಚಾರ್ಯ ಬುಸುಗೊಡೋದನ್ನ ಬಿಟ್ಟಿಲ್ಲ. ಮತದಾನದ ದಿನ ಹತ್ತಿರವಾದಂತೆ ಅಭ್ಯರ್ಥಿಗಳಿಗೆ ಒಳ ಏಟಿನ ಭೀತಿಯೂ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂಗ್ರೆಸ್ ಗ್ಯಾರಂಟಿಯಿಂದ ಸಮಾಜದ ಅಭಿವೃದ್ಧಿ ಆಗಲ್ಲ ಅಂತ ಬಿಜೆಪಿ ನಾಯಕಿ ಸುಮಲತಾ ಗುಡುಗಿದ್ರು. ನ್ಯೂಸ್ 18 ಸಂದರ್ಶನದಲ್ಲಿ ಮಾತನಾಡಿದ ಸುಮಲತಾ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಹೋಗುವ ವಿಷಯವನ್ನೂ ಸಸ್ಪೆನ್ಸ್ ಆಗೇ ಇಟ್ರು. ಯಾರ ಪರ ಯಾರ ಜೊತೆ ಪ್ರಚಾರ ಮಾಡ್ತೀನಿ ಮುಖ್ಯ ಅಲ್ಲ, ಮತ್ತೊಮ್ಮೆ ಮೋದಿ ಪ್ರಧಾನಿ ಮಾಡುವುದೇ ನಮ್ಮ ಗುರಿ ಅಂತ ಹೇಳಿದ್ರು. ಮೈತ್ರಿ ಧರ್ಮ ಪಾಲಿಸೋ, ನೀವು ಮನೆ ಹೇಳಿದ್ರೆ ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ಹೇಳಿ, ಬಟ್ ಅಂದ್ರೆ ನಾವು ನೋಡುವ ರೀತಿಯಲ್ಲಿ ನಾನು ಹೇಳೋದು, ಈಗ ಜನರು ಆಗಿರ್ಬೋದು ನಾವು ನೋಡುವ ರೀತಿಯಲ್ಲಿ ಬಿಜೆಪಿಗೆ ಸೇರ್ತೀನಿ ಅಂತ ಹೇಳಿದ್ರೆ, ಆದ್ರೆ ಎಲ್ಲೂ ಕೂಡ ಕುಮಾರಸ್ವಾಮಿ ಅವರ ವಿಚಾರ ಬರಲಿಲ್ಲ ಅಲ್ಲಿ, ಅಥವಾ ಕುಮಾರಸ್ವಾಮಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಲ್ಲಿ ಪ್ರಚಾರ ಮಾಡ್ತೀನಿ ಅನ್ನೋದು ಕೂಡ ಬಂದಿಲ್ಲ. ಇದೊಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಹಾಗಾದ್ರೆ ಕೇವಲ ಬಿಜೆಪಿನ ಅಥವಾ ಇದು ಹೇಗೆ ಏನು ಅಂತ, ಇದಕ್ಕೆ ನಿಮ್ಮ ಉತ್ತರ ಏನು? ನೋಡಿ, ಇದೆಲ್ಲ ನಾನು ಇನ್ನು ಡೀಟೇಲ್ಡ್ ಆಗಿ ನಾನು ಡಿಸ್ಕಸ್ ಮಾಡಿಲ್ಲ. ಖಂಡಿತ ಇಫ್ ಪಕ್ಷ ಈ ರೀತಿ ನೀವು ನಮ್ಗಿಲ್ಲಿ ಅಗತ್ಯ ಇದೆ, ನೀವು ದಯವಿಟ್ಟು ಅಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅಂದ್ರೆ ಎಲ್ಲಿ ಹೋಗೋಕ್ಕೂ ರೆಡಿ. ನಾನು ಹೇಳಿದೆ, ನೀವು ಐ ಆಮ್ ಅ ಪರ್ಸನ್ ಹೂಸ್ ನೋನ್ ನಾಟ್ ಜಸ್ಟ್ ಇನ್ ಕರ್ನಾಟಕ, ಕೇರಳದಲ್ಲೂ ಫ್ಯಾನ್ಸ್ ಇದ್ದಾರೆ, ಆಂಧ್ರದಲ್ಲೂ ಫ್ಯಾನ್ಸ್ ಇದ್ದಾರೆ, ನೀವೇ ಎಲ್ಲ ಭಾಷೆಗಳು ನಾನು ಮಾತಾಡ್ತೀನಿ. ಸೊ ಎನಿವೇರ್ ಯು ವಾಂಟ್ ಐ ಆಮ್ ರೆಡಿ ಟು ಕಮ್ ಅಂಡ್ ವರ್ಕ್ ಫಾರ್ ಯು. ಅಲ್ಲ, ಮಂಡ್ಯದಲ್ಲಿ ಇಟ್ಸ್ ಗಿವನ್ ಅಲ್ವಾ, ಅದು ಅದನ್ನ ಸ್ಪೆಷಲ್ ಆಗಿ ನಾವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋದೇ ಅಗತ್ಯ ಏನಿಲ್ಲ. ಬಟ್ ಖಂಡಿತ ನಾನು ಆವತ್ತು ಮಾತಾಡಿರೋ ಸಭೆ ನನ್ನ ಬಿಜೆಪಿಯಲ್ಲಿ ಸೇರೋ ಒಂದು ನಿರ್ಧಾರ ಆಗಿತ್ತು. ಉಳಿದಿದ್ದೆಲ್ಲ ಎರಡನೇ ಮಾತು. ನನ್ನ ಫೋಕಸ್ ಏನಿದ್ರು ಬಿಜೆಪಿ ಅಂಡ್ ಗೆಟಿಂಗ್ ದ ಮ್ಯಾಕ್ಸಿಮಮ್ ಸೀಟ್ಸ್ ಫಾರ್ NDA. ಬಟ್ ಏನಕ್ಕೆ ಅಂದರೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕಿಂತ ನಮಗೆ ಇಂಪಾರ್ಟೆಂಟ್ ಇಶ್ಯೂಸ್ನ ನಾನು ನೋಡ್ತೀನಿ ಆ ರೀತಿ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ನನ್ನ ಭವಿಷ್ಯವೇ ನಾನು ಬಿಟ್ಟು ನಾನು ಪಾರ್ಟಿಗೆ ಸೇರೋಕ್ಕೆ ರೆಡಿ ಆದವಳು ನಾನು. ಸೊ ಹಂಗಾಗಿ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಮಂಡ್ಯದಲ್ಲಿ ಏನಾಗತ್ತೆ, ನಾನು ಪ್ರಚಾರಕ್ಕೆ ಹೋಗ್ತೀನಾ, ಅವ್ರ ಜೊತೇಲಿ ಹೋಗ್ತೀನಾ, ಇವ್ರ ಜೊತೇಲಿ ಹೋಗಲ್ವಾ ಅನ್ನೋದಕ್ಕಿಂತ ಇನ್ನ ಬಿಗ್ ಫೋಕಸ್, ದೊಡ್ಡ ಗುರಿ ಇದೆ ನಮಗೆ. ಅದನ್ನ ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಅಧಿಕಾರಕ್ಕೆ ಬಂದ 100 ದಿನದಲ್ಲಿ ಭ್ರಷ್ಟರ ಮೇಲೆ ಕ್ರಾಂತಿ ಮಾಡ್ತೀವಿ ಹೀಗಂತ ಗುಡುಗಿದ್ದು ಮೋದಿ. ಭ್ರಷ್ಟರೆಲ್ಲ ಬಿಜೆಪಿ ಸೇರಿ ಶುದ್ಧರಾಗ್ತಾರೆ, ಅದೇ ಇವರ ಕ್ರಾಂತಿ ಅನ್ನೋದು ಕಾಂಗ್ರೆಸ್ ಹೇಳಿಕೆ. ಹೇಗಿತ್ತು ಇವತ್ತು ರಾಷ್ಟ್ರ ನಾಯಕರ ಸವಾಲಿನ ಸಮರ ನೋಡೋಣ. ಇವತ್ತು ರಾಜಸ್ಥಾನದ ಅಜ್ಮೇರ್ನಲ್ಲಿ ಮೋದಿ ಚುನಾವಣಾ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಇನ್ನೊಂದು ಕಡೆ ರಾಜಸ್ಥಾನದ ಜೈಪುರ್ನಲ್ಲಿ ಕಾಂಗ್ರೆಸ್ ನ್ಯಾಯಪತ್ರ ಪ್ರಣಾಳಿಕೆ ಬಿಡುಗಡೆ ಸಮಾವೇಶ ಆಯೋಜಿಸಿದ್ರು. ಅಜ್ಮೇರ್ನಲ್ಲಿ ಮೋದಿ ಕಾಂಗ್ರೆಸ್ ಅವರನ್ನ ಟಾರ್ಗೆಟ್ ಮಾಡಿದ್ರು, ಜೈಪುರ್ನಲ್ಲಿ ಕಾಂಗ್ರೆಸ್ನವರು ಮೋದಿ ಅವರನ್ನೇ ಟಾರ್ಗೆಟ್ ಮಾಡಿ ಭಾಷಣ ಮಾಡಿದ್ರು. ಇಂಡಿಯಾ ಕೂಟದ ಭ್ರಷ್ಟರನ್ನೆಲ್ಲ ಬಗ್ಗು ಬಡಿತೀನಿ, ಮೂರನೇ ಅವಧಿಗೆ ನಮ್ಮ ಸರ್ಕಾರ ಬರುತ್ತೆ, ಸರ್ಕಾರ ಬಂದ 100ನೇ ದಿನದಲ್ಲಿ ಭ್ರಷ್ಟರ ವಿರುದ್ಧ ದೊಡ್ಡ ಕ್ರಾಂತಿ ಮಾಡ್ತೀನಿ ಅಂದ್ರು ಮೋದಿ. ಆದ್ರೆ ಬಿಜೆಪಿಗೆ ಎಲ್ಲ ಭ್ರಷ್ಟರನ್ನೂ ಸೇರಿಸಿಕೊಳ್ತಾರೆ, ಅವರನ್ನ ಭ್ರಷ್ಟ ಮುಕ್ತರನ್ನಾಗಿ ಮಾಡ್ತಾರಷ್ಟೇ ಅಂತ ಪ್ರಿಯಾಂಕಾ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಜಹಾ ರಹತಿ ಹೈ ವಹಾ ವಿಕಾಸ್ ಹೋ ಹಿ ನಹಿ ಸಕ್ತಾ. ಕಾಂಗ್ರೆಸ್ ನೇ ನಾ ಕಭಿ ಗರೀಬ್ ಕಿ ಪರ್ವಾ ಕಿ ಔರ್ ನಾ ಹಿ ಕಭಿ ವಂಚಿತೋ ಶೋಷಿತೋ ಯುವಾಓ ಕೆ ಬಾರೆ ಮೇ ಸೋಚಾ. ಕಾಂಗ್ರೆಸ್ ಕೆ ಲಿಯೆ ಯಹಿ ಕಹಾ ಜಾ ಸಕ್ತಾ ಹೈ, ಏಕ್ ತೋ ಕರೇಲಾ ದೂಸರೆ ನೀಮ್ ಚಡಾ, ಏಕ್ ತೋ ಪರಿವಾರವಾದಿ ಪಾರ್ಟಿ ಔರ್ ದೂಸರಾ ಉತ್ತನಾ ಹಿ ಭ್ರಷ್ಟಾಚಾರಿ ಪಾರ್ಟಿ. ಮೋದಿ ನೇ ಪಿಛಲೆ 10 ಸಾಲ ಮೇ ಲೂಟ್ ಕಿ ಇಸ್ ಬಿಮಾರಿ ಕಾ ಪರ್ಮನೆಂಟ್ ಇಲಾಜ್ ಕರ್ ದಿಯಾ ಹೈ. ಮೋದಿ ನೇ ಇನ್ಕಿ ಲೂಟ್ ಕಿ ದುಕಾನ್ ಕಾ ಶಟರ್ ಗಿರಾ ದಿಯಾ ಹೈ. ಪಹಲೆ 100 ದಿನ ಮೇ ಭ್ರಷ್ಟಾಚಾರ ಕೆ ಖಿಲಾಫ್ ಬಿಜೆಪಿ ಸರ್ಕಾರ ಔರ್ ಭಿ ಬಡೆ ಫೈಸಲೆ ಲೇನೆ ಜಾ ರಹಿ ಹೈ. ವೋ ತೋ ಟ್ರೇಲರ್ ಹೈ, ಅಭಿ ತೋ ಬಹುತ್ ಕುಛ್ ಹೋನಾ ಬಾಕಿ ಹೈ. आज पूरे विपक्ष पर हमला है, दो दो मुख्यमंत्री जेल में हैं, कहते हैं भ्रष्टाचार पर वार है, लेकिन सब भ्रष्टाचारी अपनी पार्टी में इकट्ठा कर रहे हैं, सारी पार्टियों के जितने भ्रष्टाचारी हैं उनको सब न्योता देके वो निमंत्रण देके ले रहे हैं, और अचानक उनकी पार्टी में जाते ही
ಸ್ವಚ್ಛ ಹೋ ಜಾತೆ ಹೇ ಕೋಯಿ ಉನ್ಕೆ ಬಾರೇ ಮೇ ಸವಾಲ್ ನಹೀ ಉಠಾತಾ. ಇನ್ನು ನಿನ್ನೆಯಷ್ಟೇ ಕಾಂಗ್ರೆಸ್ ನಾಯಕರು 5 ನ್ಯಾಯಗಳ ಘೋಷಣೆಯ ಜೊತೆಗೆ 25 ಗ್ಯಾರಂಟಿಗಳನ್ನ ಘೋಷಿಸಿದ್ದಾರೆ. ಇವತ್ತು ರಾಜಸ್ಥಾನದ ಜೈಪುರ ಸಮಾವೇಶದಲ್ಲೂ ಇದೇ ಘೋಷಣಾ ಪತ್ರಗಳನ್ನ ಬಿಡುಗಡೆ ಮಾಡಿತು. ಆದ್ರೆ ಕಾಂಗ್ರೆಸ್ ಪ್ರಣಾಳಿಕೆ ಮುಸ್ಲಿಂ ಲೀಗ್ ಚಿಂತನೆಗಳಿಂದ ಕೂಡಿದೆ ಅಂತ ಮೋದಿ ಗುಡುಗಿದ್ರು. ಇದಕ್ಕೆ ಜೈರಾಮ್ ರಮೇಶ್ ಕಿಡಿಕಾರಿದ್ರು. ಕಾಂಗ್ರೆಸ್ ಗೆ ಘೋಷಣಾ ಪತ್ರ ಮೇ ವಹಿ ಸೋಚ್ ಜಲಕ್ತಿ ಹೇ ಜೋ ಸೋಚ್ ಆಜಾದಿ ಕೆ ಸಮಯ ಮುಸ್ಲಿಂ ಲೀಗ್ ಮೇ ಥೀ. ಮುಸ್ಲಿಂ ಲೀಗ್ ಕೆ ಉಸ್ ಸಮಯ ಕೆ ವಿಚಾರೋ ಕೋ ಕಾಂಗ್ರೆಸ್ ಆಜ್ ಭಾರತ್ ಪರ್ ಥೋಪನಾ ಚಾಹತಿ ಹೇ. ಮುಸ್ಲಿಂ ಲೀಗ್ ಕಿ ಛಾಪ್ ವಾಲೆ ಇಸ್ ಘೋಷಣಾ ಪತ್ರ ಮೇ ಜೋ ಬಚಾ ಖುಚಾ ಹಿಸ್ಸಾ ಥಾ ಉಸ್ಮೇ ವಾಮಪಂಥೀ ಲೆಫ್ಟಿಸ್ಟ್ ಹಾವಿ ಹೋ ಗಯೆ ಹೇ. ಔರ್ ಆಜ್ ಪ್ರಧಾನಮಂತ್ರಿ ಕೇತೆ ಹೇ ಕಿ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಕಿ ನೀತಿ ಅಪನಾತಿ ಹೇ. ಪ್ರಧಾನಮಂತ್ರಿ ಜಿ ಇತಿಹಾಸ ಯಾದ ರಖಿಯೆ, ಕೌನ್ ಸಿ ಪಾರ್ಟಿ ಮುಸ್ಲಿಂ ಲೀಗ್ ಕೆ ಸಾಥ್ ಗಠಬಂಧನ್ ಸರ್ಕಾರ ಮೇ ಥಿ ಬಂಗಾಲ್ ಮೇ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಜನಸಂಘ ಕೆ ಸ್ಥಾಪಕ ಜೊ ಥೆ ಔರ್ ವೊ ಮುಸ್ಲಿಂ ಲೀಗ್ ಕೆ ಸಾಥ್ ಉನ್ಹೊನೆ ಗಠಬಂಧನ್ ಕಿ ಸರ್ಕಾರ ಬನಾಯಿ ಥಿ. ತೋ ಆಜ್ ಕಾಂಗ್ರೆಸ್ ಕಿ ಬಾತ್ ಕರತೆ ಹೇ, ಯೆ ಹಮೇಶಾ ವಿಭಾಜನಕಾರಿ ರಾಜನೀತಿ ಅಪನಾತೆ ಹೇ. ಇದಿಷ್ಟು ಇವತ್ತಿನ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ದೇಶದ ಅನೇಕ ರಾಜ್ಯಗಳಲ್ಲಿ ಘಟಾನುಘಟಿಗಳು ಅಬ್ಬರಿಸಿದ ಪರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ಲೋಕಸಭಾ ಅಖಾಡದಲ್ಲಿ ಏನೆಲ್ಲ ಪ್ರಮುಖ ವಿದ್ಯಮಾನಗಳು ನಡೆದಿದೆ ಅನ್ನೋದನ್ನ ನೋಡೋಣ ರಣಕಾಳೆ ಎಕ್ಸ್ಪ್ರೆಸ್ನಲ್ಲಿ. ಏಪ್ರಿಲ್ 14ಕ್ಕೆ ಪ್ರಧಾನಿ ಮೋದಿ ಬೆಂಗಳೂರಿಗೆ ಬರ್ತಿದ್ದಾರೆ. ದೇವನಹಳ್ಳಿಯಲ್ಲಿ ಸಮಾವೇಶ ನಡೆಯಲಿದ್ದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಲೋಕಸಭಾ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮೋದಿ ಜೊತೆ ದೇವೇಗೌಡರು, ಕುಮಾರಸ್ವಾಮಿಯವರು ಭಾಗಿಯಾಗುವುದು ಫೈನಲ್ ಆಗಿದೆ. ಮೈಸೂರು, ಕೊಡಗು ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಪರ ಯತೀಂದ್ರ ಸಿದ್ದರಾಮಯ್ಯ ಪ್ರಚಾರ ಮಾಡಿದರು. ಜೊತೆಗೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಬಗ್ಗೆ ಲೇವಡಿ ಮಾಡಿದರು. ಬಿಜೆಪಿ ಅಭ್ಯರ್ಥಿ ರಾಜಮನೆತನದವರು, ದಂತದ ಗೋಪುರದಲ್ಲಿ ಇರುವವರು. ಅವರಿಗೆ ಜನರ ಮಧ್ಯೆ ಇದ್ದು ಗೊತ್ತಿಲ್ಲ, ಜನರ ಸಮಸ್ಯೆ ಗೊತ್ತಿಲ್ಲ ಅಂತ ಆರೋಪಿಸಿದರು. ಶಾಸಕರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಜಯಶ್ರೀರಾಮ್ ಘೋಷಣೆ ಮುಳುಗಿದೆ. ಕೊಪ್ಪಳದ ಕವಲೂರು ಗ್ರಾಮಕ್ಕೆ ಬಂದಿದ್ದ ಶಾಸಕ ರಾಘವೇಂದ್ರ ಹಿಟ್ನಾಳಿದರು. ಅಲ್ಲಿದ್ದ ಯುವಕರು ಜಯಶ್ರೀರಾಮ್ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಕಲಬುರಗಿಯಲ್ಲಿ ಯಾರಿಗೆ ಬೆಂಬಲ ಕೊಡಬೇಕು ಅನ್ನೋದರ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಲು ನಿತಿನ್ ಗುತ್ತೇದಾರ್ ಬೆಂಬಲಿಗರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸಹೋದರನ ವಿರುದ್ಧವೇ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 50,000 ಮತ ಪಡೆದಿದ್ರು. ಹೀಗಾಗಿ ನಿತಿನ್ ಗುತ್ತೇದಾರ್ ನಡೆ ಮೇಲೆ ಬಿಜೆಪಿ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ವೀಣಾ ಕಾಶ್ಯಪ್ಪನವರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ತಮ್ಮ ನಿವಾಸದಲ್ಲಿ ಬೆಂಬಲಿಗರು ಅಭಿಮಾನಿಗಳ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಸಭೆಗೂ ಮುನ್ನ ಕಣ್ಣೀರು ಹಾಕಿದ ಅಭಿಮಾನಿಗೆ ವೀಣಾ ಕಾಶ್ಯಪ್ಪನವರು ಸಮಾಧಾನ ಹೇಳಿದರು. ಸಚಿವ ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಎಂದ ಶಾಸಕ ಯತ್ನಾಳ್ ವಿರುದ್ಧ ದೂರು ದಾಖಲಾಗಿದೆ. ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶರವಣನ್ ದೂರು ದಾಖಲಿಸಿದ್ದಾರೆ. ಚುನಾವಣೆ ಹೊತ್ತಲ್ಲಿ ಕೋಮು ಸೌಹಾರ್ದ ಹಾಳು ಮಾಡಲು ಈ ರೀತಿ ಮಾತಾಡ್ತಿದ್ದಾರೆ ಅಂತ ದೂರಿದ್ದಾರೆ. ಕಾಂಗ್ರೆಸ್ನ ನ್ಯಾಯ ಗ್ಯಾರಂಟಿಗಳ ವಿರುದ್ಧ ಕೇಂದ್ರ ಸಚಿವೆ ನಿರ್ಮಲಾ ಕಿಡಿಕಾರಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ವಿಧಾನಸಭೆ ಚುನಾವಣೆ ಗೆಲ್ಲಲು ದೊಡ್ಡ ಭರವಸೆಗಳನ್ನು ಕೊಟ್ಟಿದ್ರು. ಗ್ಯಾರಂಟಿ ಜಾರಿ ಮಾಡಿ ಅಭಿವೃದ್ಧಿಗೆ ತಮ್ಮ ಬಳಿ ಹಣವಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಲೋಕಸಭಾ ಚುನಾವಣೆ ಹೊತ್ತಲೇ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನು ಆದಾಯ ತೆರಿಗೆ ಇಲಾಖೆ ಬ್ಲಾಕ್ ಮಾಡಿದೆ. ಇದನ್ನು ಖಂಡಿಸಿ ಕೇರಳದ ತಿರುವನಂತಪುರಂನಲ್ಲಿ ಕಾಂಗ್ರೆಸ್ ನಾಯಕರು ವಿಭಿನ್ನವಾಗಿ ಪ್ರತಿಭಟಿಸಿದ್ದಾರೆ. ಖಾಲಿ ಬಕೆಟ್ ಹಿಡ್ಕೊಂಡು ಮಾರ್ಕೆಟ್ನಲ್ಲಿ ಹಣ ಸಂಗ್ರಹಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ದೇಶದಲ್ಲಿ ಧರ್ಮ ಜಾಗೃತಿ ಪರ್ವ ಆರಂಭವಾಗಿದೆ. ಭಾರತದಲ್ಲಿ ರಾಮರಾಜ್ಯ ನಿರ್ಮಾಣ ಆಗಬೇಕು ಅಂತ ಹೊಸಪೇಟೆಯಲ್ಲಿ ಉಡುಪಿಯ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಹೇಳಿದ್ದಾರೆ. ಪ್ರತಿಯೊಬ್ಬರೂ ಶ್ರೀರಾಮನ ಆದರ್ಶ ಪಾಲನೆ ಮಾಡಬೇಕು ಅಂತ ಪೇಜಾವರ ಶ್ರೀಗಳು ಹೇಳಿದರು. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಪ್ರಧಾನಿ ಮೋದಿ ಅದ್ದೂರಿ ರೋಡ್ ಶೋ ಮಾಡಿದ್ದಾರೆ. ರೋಡ್ ಶೋ ವೇಳೆ ಬಿಜೆಪಿ ಕಾರ್ಯಕರ್ತರ ದಂಡೆ ಹರಿದು ಬಂದಿತ್ತು. ರಸ್ತೆಯುದ್ದಕ್ಕೂ ಮೋದಿ ಮೋದಿ ಅಂತ ಘೋಷಣೆ ಕೂಗಿ ಸಂಭ್ರಮಿಸಿದರು. ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ರಣಕಹಳೆಯನ್ನ ಮುಗಿಸ್ತಾ ಇದೀವಿ. ಈಗ ಮಹಾಭಾರತ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಮಹಾಭಾರತ ಪ್ರೆಸೆಂಟ್.